ನಮಸ್ಕಾರ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಪಾಕೆಟ್ ಹಾಲಿನಿಂದ ಗಟ್ಟಿಯಾದ ಮೊಸರು ಮಾಡಿದ್ದೇನೆ ಇದನ್ನು ಹೇಗೆ ಮಾಡಿದ್ದೇನೆ ಅಂತ ನೋಡೋಣ ಬನ್ನಿ ಈಗ ಇಲ್ಲಿ ಹಾಲು ಕಾಯ್ತಾ ಇದೆ ಸ್ವಲ್ಪ ನಾವು ಹೀಗೆ ಹಾಲನ್ನು ಒಂದು ಎರಡು ನಿಮಿಷ ಇದನ್ನು ಹಾಗೆ ಕುದಿಸಬೇಕು ಇದನ್ನು ಇದಕ್ಕೆ ಒಂದು ಚಿಟಿಕೆ ಅಷ್ಟೇ ಸ್ವಲ್ಪನೇ ಸ್ವಲ್ಪ ಸಕ್ಕರೆ ಹಾಕಬೇಕು ಅಂದರೆ ತುಂಬ ಗಟ್ಟಿಯಾಗಿ ತುಂಬ ಟೇಸ್ಟಾಗಿ ತುಂಬ ಹುಳಿನೂ ಕೂಡ ಆಗೋದಿಲ್ಲ ತುಂಬ ಟೇಸ್ಟಾಗಿ ಆಗ್ತದೆ ನೀವು ಹಾಲಿನ ಪೌಡರ್ ಕೂಡ ಹಾಕಿ ಮಾಡಬಹುದು ಈಗ ಇದನ್ನು ಹೀಗೆ ಒಂದು ಎರಡು ನಿಮಿಷ ಇದನ್ನು ತಿರುಗಿಸ್ತಾ ಇರಬೇಕು ಹೀಗೆ ಈಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ತಿರಿದ ನಂತರ ಈಗ ಗ್ಯಾಸನ್ನು ಆಫ್ ಮಾಡಿಬಿಡೋಣ ಈಗ ಈಗ ನಾನು ಹಾಲನ್ನು ಚೆನ್ನಾಗಿ ಕಾಯಿಸ್ಕೊಂಡಿದ್ದೇನೆ ಈಗ ಇದು ಹಾಲನ್ನು ಸ್ವಲ್ಪ ಹೀಗೆ ನೊರೆ ಬರುವ ಹಾಗೆ ಇದನ್ನು ಒಂದು ನಾಲ್ಕೈದು ಸಾರಿ ಇದನ್ನು ನೀರನ್ನು ಹಾಲನ್ನು ಮೇಲೆ ಕೆಳಗೆ ಮಾಡಬೇಕಿದನ್ನು ಹೀಗೆ ನೊರೆ ಬರಬೇಕಿದಕ್ಕೆ ಅಂದರೆ ಮೊಸರು ತುಂಬ ಚೆನ್ನಾಗಿ ಆಗ್ತದೆ ಹೀಗೆ ಹಾಲನ್ನು ಮಾಡಿಕೊಂಡ ನಂತರ ಇದನ್ನು ಸ್ವಲ್ಪ ನಾವು ಆರಲು ಬಿಡೋಣ ತುಂಬ ಆರೋದು ಬೇಡ ಸ್ವಲ್ಪ ಉಗುರು ಬೆಚ್ಚಗೆ ಅಂತಾರಲ್ಲ ಹಾಗೆ ಇದ್ದಾಗೆ ನಾವು ಇದನ್ನು ಅಲ್ಲಿವರೆಗೆ ಇದನ್ನು ಹಾಗೆ ಇಡೋಣ ಈಗ ಹಾಲು ಇದು ಸ್ವಲ್ಪ ಉಗುರು ಬೆಚ್ಚಗೆ ಆಗಿದೆ ಈಗ ಹೀಗೆ ಹಿಡಿದು ನೋಡಬೇಕು ಸ್ವಲ್ಪ ನಮ್ಮ ಕೈಗೆ ಸ್ವಲ್ಪನೇ ಸ್ವಲ್ಪ ಬೆಚ್ಚಗೆ ಅನಿಸ್ತಾ ಇರಬೇಕು ಈಗ ಇದಕ್ಕೆ ಮೊಸರು ಹೆಪ್ಪು ಹಾಕೋಣ ಅಗದಿ ನಾವು ಹುಳಿ ಮೊಸರನ್ನು ಹೆಪ್ಪು ಹಾಕಬಾರದು ಸ್ವಲ್ಪ ಫ್ರೆಶ್ ಇದ್ದರೆ ಚಲೋ ಆಗ್ತದೆ ಆಮೇಲೆ ತುಂಬಾ ಮೊಸರು ಹಾಕಬಾರದು ಅದು ಹುಳಿ ಆಗಿಬಿಡ್ತದೆ ಒಂದು ಎರಡು ಅಥವಾ ಎರಡೂವರೆ ಸ್ಪೂನ್ದಷ್ಟೇ ಮೊಸರನ್ನು ಹಾಕಬೇಕು ಹಾಕಿದನ್ನು ಸ್ವಲ್ಪ ಚೆನ್ನಾಗಿ ಹೀಗೆ ಇದನ್ನು ತಿರುವಿ ಇಡಬೇಕು ಮೊಸರು ಹೆಪ್ಪು ಹಾಕಿ ನಾವು ಒಂದು ಪ್ಲೇಟಿನಿಂದ ಇದನ್ನು ಹೀಗೆ ಮುಚ್ಚಿಡಬೇಕು ಮತ್ತು ಈಗ ಮಳೆಗಾಲ ಇರುವುದರಿಂದ ಸ್ವಲ್ಪ ತಂಪಿರೋದರಿಂದ ನಾವು ಇದಕ್ಕೆ ಸ್ವಲ್ಪ ಬೆಚ್ಚಗೆ ಹಾಟ್ ಬಾಕ್ಸ್ನಲ್ಲಿ ಕೂಡ ಇಡಬಹುದು ಅಥವಾ ನಾವು ಹೀಗೇನು ಕೂಡ ಒಂದು ಬಟ್ಟೆಯನ್ನು ಚೆನ್ನಾಗಿ ಇದನ್ನು ಮುಚ್ಚಿ ಹೀಗೆ ಹಾಕಿ ಈಗ ಇದರ ಮೇಲೆ ಒಂದು ಹೀಗೆ ಪಾತ್ರೆಯನ್ನು ಹೀಗೆ ಇಟ್ಟು ಅಂದರೆ ತುಂಬ ಬೆಚ್ಚಗೆ ಆತಂದರೆ ಇದು ಲಘುನೆ ಮೊಸರು ಗಟ್ಟಿಯಾಗಿ ಆಗ್ತದೆ ಇದು ಹೀಗೆ ಇದನ್ನು ಒಂದು ಆರು ತಾಸದವರೆಗೆ ಇದನ್ನು ಮುಚ್ಚಿಡಬೇಕು ಬೇಸಿಗೆದು ಇದ್ದರೆ ಐದು ತಾಸದಲ್ಲಿನೇ ಇದು ಮೊಸರು ಹೆಪ್ಪಾಗಿಬಿಡ್ತದೆ ಸ್ವಲ್ಪ ತಂಪು ಹವಾ ಇತ್ತಂದರೆ ಆರು ತಾಸದವರೆಗೆ ಇದನ್ನು ಹೀಗೆ ಮುಚ್ಚಿಡಬೇಕು ಈಗ ಇದು ಮೊಸರು ಹೆಪ್ಪಾಕಿ ಆರು ತಾಸು ಆಗಿದೆ ಈಗ ಈಗ ನೋಡಿ ತುಂಬ ಗಟ್ಟಿಯಾಗಿದೆ ಈಗ ಇನ್ನೊಂದು ಸ್ವಲ್ಪ ಇದನ್ನು ನಾವು ಫ್ರಿಜ್ನಲ್ಲಿ ಇಡೋಣ ಒಂದು ಅರ್ಧ ತಾಸದವರೆಗೆ ಫ್ರಿಜ್ಜಿನಲ್ಲಿ ಇಟ್ಟರೆ ಇನ್ನೂ ತುಂಬ ಗಟ್ಟಿಯಾಗಿ ಬರುತ್ತದೆ ಇದು ಈಗ ನಾನು ಫ್ರಿಜ್ನಲ್ಲಿ ಅರ್ಧ ತಾಸು ಇಟ್ಟಿದ್ದೆ ಈಗ ತೆಗೆದಿದ್ದೇನೆ ನೋಡಿ ತುಂಬಾ ಗಟ್ಟಿಯಾಗಿ ತುಂಬ ಚೆನ್ನಾಗಿ ಆಗಿದೆ ಈಗ ಇದು ಮೊಸರು ನೋಡಿ ಮೊಸರು ತುಂಬಾ ಗಟ್ಟಿಯಾಗಿ ಆಗಿದೆ ನಾವು ಮನೆಯಲ್ಲಿನೇ ಫ್ರೆಶ್ ಆಗಿ ಮಾಡಿ ಇದನ್ನು ತಿನ್ನೋದರಿಂದ ತುಂಬಾ ಉಪಯೋಗ ಇದೆ ಮೊಸರಿನಿಂದ ನಿಮಗೆ ಇದು ಮೊಸರು ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತುಂಬ ಧನ್ಯವಾದಗಳು